ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಭಾರತಿ ಕುಂಬಾರ್, ಗ್ರಾಮೀಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ತಿರ್ದಾಳಿನ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥೆ. ತಮ್ಮೆಲ್ಲರಿಗೂ ಅಮೃತ ಆಯುರ್ವೇದ ಕಾರ್ಯಕ್ರಮಕ್ಕೆ ಮತ್ತೊಂದು ಸರಣಿಗೆ ಸ್ವಾಗತ. ಇಂದು ರಜೋನಿವೃತ್ತಿ ಅಂದರೆ ಮುಟ್ಟು ನಿಲ್ಲುವ ಕಾಲದಲ್ಲಿ ಆಯುರ್ವೇದಿಕ್ ನಿರ್ವಹಣೆಯನ್ನು ನೋಡೋಣ. ಇತ್ತೀಚೆಗೆ ಏಕೋ ಮುಟ್ಟಿನಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ, ಮೈ ಬೆವರುವುದು, ವಿಪರೀತ ಸೆಕೆ ಎನಿಸುವುದು, ಆಯಾಸ ಎನಿಸುತ್ತದೆ, ಮುಟ್ಟಿನ ಸಮಯದಲ್ಲಿ ವಿಪರೀತ ರಕ್ತಸ್ರಾವ, ಇನ್ನು ಕೆಲವರಿಗೆ 3-4 ತಿಂಗಳಿಗೊಮ್ಮೆ ಮುಟ್ಟಾಗುವುದು, ಕಾರಣವಿಲ್ಲದೆ ಮೂಡುವ ಕೋಪ, ಮನಸ್ಸಿಗೆ ತುಂಬ ಬೇಸರವಾಗುವುದು, ಅಳಬೇಕು, ಕಿರುಚಬೇಕು ಅಂತ ಅನಿಸುವುದು, ಇತ್ತೀಚೆಗೆ ಉದ್ವೇಗ ಹೆಚ್ಚಾಗುತ್ತದೆ. ಈ ರೀತಿ ಸಮಸ್ಯೆ ಕಂಡು ಬರುತ್ತಿದೆ ಅಂದರೆ ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲುವ ಸಮಸ್ಯೆ ಎಂದು ಎನ್ನಬಹುದು. ಸಾಮಾನ್ಯವಾಗಿ ವಯಸ್ಸು 50 ದಾಟುವುದಂತೆ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ಲಕ್ಷಣಗಳು ಕಂಡುಬರುತ್ತವೆ. ಇನ್ನು ಮೆನೋಪಾಸ್ ಎಂದು ಕರೆಯುತ್ತಾರೆ. ಮೆನೋಪಾಸ್ ಒಂದು ನೈಸರ್ಗಿಕ ಕ್ರಿಯೆ. ಮೆನೋಪಾಸ್ ಬಳಿಕ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಕುಂದುವುದು ಹೊರತು ಮುಟ್ಟು ನಿಂತಿದ ಬಳಿಕ ಹೆಣ್ಣತನವೇ ಮುಗಿದು ಹೋಯಿತು ಎಂದು ಭಾವಿಸುವುದು ತಪ್ಪು. ಮೆನೋಪಾಸ್ ಎನ್ನುವುದು ಒಂದು ಕಾಯಿಲೆಯಲ್ಲ, ಪ್ರತಿ ಮಹಿಳೆಯರ ಜೀವಾವಧಿಯಲ್ಲಿ ನಡೆಯುವ ಒಂದು ನೈಸರ್ಗಿಕ ಕ್ರಿಯೆ. ಅಂದರೆ ನಿಧಾನಕ್ಕೆ ಅಂಡಾಶಯ ಕಾರ್ಯವನ್ನು ನಿಲ್ಲಿಸುವುದು ಪ್ರಕ್ರಿಯೆ. ಈ ಹಂತದಲ್ಲಿ ಕೆಲವರಿಗೆ 15 ದಿನಕ್ಕೊಮ್ಮೆ ಮುಟ್ಟಾದರೆ ಕೆಲವರಿಗೆ 2-3 ತಿಂಗಳವರೆಗೆ ಮುಟ್ಟಾಗದೇ ಇರುವುದು. ಈ ರೀತಿಯಾಗುತ್ತಾ ಕೆಲವು ತಿಂಗಳು ಮುಟ್ಟುವಿನ ಪ್ರಕ್ರಿಯೆ ಸಂಪೂರ್ಣ ನಿಂತು ಹೋಗುತ್ತದೆ. ಮಹಿಳೆಯರ ದೇಹದಲ್ಲಿ ತಿಂಗಳಿಗೊಮ್ಮೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಗೊಂದು ಗರ್ಭನಾಳದ ಮುಖಾಂತರ ಗರ್ಭಾಶಯವನ್ನು ಸೇರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಹಾರ್ಮೋನ್. ಪಿಚುಟರಿ ಗ್ರಂಥಿಗಳಿಂದ ಉತ್ತೇಜಿಸಿಕೊಂಡ ಹಾರ್ಮೋನುಗಳು ಅಂಡಾಶಯದ ಹಾರ್ಮೋನುಗಳನ್ನು ಪ್ರಚೋದಿಸಿ ಗರ್ಭಾಶಯದ ಎಂಡೋಮೆಟ್ರಿಯಂ ಎನ್ನುವ ಪದರವನ್ನು ಹರಿದು ರಕ್ತಸ್ರಾವ ಉಂಟಾಗುತ್ತದೆ. ಮೆನೋಪಾಸ್ ಆದಾಗ ಹಾರ್ಮೋನಿನಲ್ಲಿ ವ್ಯತ್ಯಾಸ ಉಂಟಾದ ಕಾರಣ ಗರ್ಭಾಶಯದ ಎಂಡೋಮೆಟ್ರಿಯಂ ಪದರದ ಬೆಳವಣಿಗೆ ಕುಂಠಿತಗೊಂಡು ಇಸ್ಟ್ರೋಜನ್ ಹಾರ್ಮೋನ್ ಪ್ರಮಾಣದ ಕಡಿಮೆಯಾಗಿ ಮುಟ್ಟು ನಿಲ್ಲುತ್ತದೆ. ಋತುಚಕ್ರದ ಏರುಪೇರು ಆರೋಗ್ಯಕ್ಕೆ ಮಾರಕ. ಮೆನೋಪಾಸ್ 45 ವರ್ಷ ಕಳೆದ ಮೇಲೆ ಉಂಟಾಗುತ್ತದೆ. ಅದು ಸಹಜವಾದ ಪ್ರಕ್ರಿಯೆ. ಆದರೆ ಕೆಲವರಿಗೆ ವಯಸ್ಸು 30 ದಾಟುವಕ್ಕಿಂತ ಮುಂಚೆ ಈ ಸಮಸ್ಯೆ ಕಂಡುಬರುತ್ತದೆ. ಇದು ಸಹಜವಲ್ಲ, ಅಕಾಲಿಕ ಮೆನೋಪಾಸ್ ಜೀವನ ಶೈಲಿಯ ಮುಖ್ಯ ಕಾರಣವಾಗಿದೆ. ಆಧುನಿಕ ಜೀವನ ಶೈಲಿ, ಕೃತಕ ಗರ್ಭಧಾರಣೆ, ರಾಸಾಯನಿಕಗಳು ಉಪಯೋಗ, ವಿಷಯುಕ್ತ ಆಹಾರ ಅಂದರೆ ರಾಸಾಯನಿಕ ರಸಗೊಬ್ಬರ ಹಾಗೂ ಕೀಟನಾಶಕ ಬಳಸಿದ ಆಹಾರ ಸೇವನೆ, ಕಲುಷಿತ ವಾತಾವರಣ ಇವೆಲ್ಲವೂ ಜೀವನಶೈಲಿ, ಕೃತಕ ಗರ್ಭಧಾರಣೆ, ರಾಸಾಯನಿಕಗಳು, ವಿಷಯುಕ್ತ ಆಹಾರ ಸೇವನೆ ಅಂದರೆ ರಾಸಾಯನಿಕ ರಸಗೊಬ್ಬರವನ್ನು ಉಪಯೋಗಿಸಿದ ಆಹಾರಗಳು ಸೇವನೆ, ಕಲುಷಿತ ವಾತಾವರಣ ಇವೆಲ್ಲ ಅಕಾಲಿಕ ಮೆನೋಪಾಸ್ಗೆ ಪ್ರಮುಖ ಕಾರಣಗಳು. ಅಕಾಲಿಕ ಮೆನೋಪಾಸ್ ಅನೇಕ ಮಹಿಳೆಯರಲ್ಲಿ ಬಂಜತನ ಉಂಟು ಮಾಡುತ್ತದೆ. ಪ್ರಮುಖ ಕಾರಣ ವಾಗಿದೆ ಶಿಕ್ಷಣ, ಉದ್ಯೋಗ ಅಂತೂ ವಯಸ್ಸು 30 ದಾಟಿದರೂ ಮದುವೆಯತ್ತ ಆಸಕ್ತಿ ತೋರದೆ ಮಹಿಳೆಯರಲ್ಲ ಸಂಖ್ಯೆ ಹೆಚ್ಚಾಗುತ್ತದೆ. ಈ ರೀತಿ ಮೆನೋಪಾಸ್, ಅಕಾಲಿಕ ಮೆನೋಪಾಸ್ ಉಂಟಾದರೆ ಮದುವೆ ನಂತರ ಮಕ್ಕಳಾಗದಿರುವುದು ಸಮಸ್ಯೆ ಉಂಟಾಗುತ್ತದೆ. ಕೆಲವರಿಗೆ ಅಕಾಲಿಕ ಮೆನೋಪಾಸ್ ವಂಶಪಾರಂಪರಿಕವಾಗಿಯೂ ಕಂಡುಬರುತ್ತದೆ. ಮೀನು, ಕಾಳುಗಳು, ಬಟಾಣಿ, ಬೀನ್ಸ್ ಇವುಗಳನ್ನು ಆಹಾರ ಬಳಸುವುದರಿಂದ ಮೆನೋಪಾಸ್ ಬೇಗನೆ ಉಂಟಾಗುವುದಿಲ್ಲ. ಮೆನೋಪಾಸಿನ ಲಕ್ಷಣಗಳು: ಅನಿಯಮಿತ ಮುಟ್ಟು, ಅಧಿಕ ರಕ್ತಸ್ರಾವ, ಕಡಿಮೆ ರಕ್ತಸ್ರಾವ, ವಯಸ್ಸು 30 ದಾಟಿದ ಬಳಿಕವೂ ಗರ್ಭಧಾರಣೆಗೆ ಪ್ರಯತ್ನಿಸಿದರೂ ಗರ್ಭದ ತೊಂದರೆ ಉಂಟಾದರೆ ರಕ್ತ ಮತ್ತು ಅಲ್ಟ್ರಾಸೌಂಡ್ ಮಾಡಿಸಿಕೊಂಡು ಮೆನೋಪಾಸ್ ಉಂಟಾಗಿದೆ ಎಂದು ತಿಳಿಯಬಹುದು. ಇನ್ನು ಸಹಜ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಹಾಟ್ ಫ್ಲಾಷಸ್ ಅಂದರೆ ತುಂಬ ಸೆಕೆಯ ಸಮಸ್ಯೆ ಕಂಡುಬರುತ್ತದೆ. ಮೈ ಬೆವರುವುದು, ಉದ್ವೇಗ ಹೆಚ್ಚಾಗುವುದು, ವಿನಾಕಾರಣ ಬೇಸರ ಅನಿಸುವುದು, ಪದೇ ಪದೇ ಮೂತ್ರವಿಸರ್ಜನೆ, ವಿಪರೀತ ತಲೆನೋವು, ನಿದ್ರೆ ಬಾರದೆ ಬರುವುದು, ಮಾನಸಿಕ ಕಿರಿಕಿರಿ, ಖಿನ್ನತೆ ಕಾಣಿಸಿಕೊಳ್ಳುವುದು, ಹೊಟ್ಟೆಯ ಭಾಗದಲ್ಲಿ ಚರ್ಮ ಸುಪ್ತಿವಾಗುವುದು, ಲೈಂಗಿಕ ಕ್ರಿಯೆ ಸಂದರ್ಭದಲ್ಲಿ ನೋವು ಉಂಟಾಗುವುದು, ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗುವುದು. ಕೆಲವರು ಈ ಸಮಸ್ಯೆ ತುಂಬ ಖಿನ್ನತೆಗೆ ಒಳಗಾದರೆ ಹೀಗೆ ಉಂಟಾದರೆ ಸೂಕ್ತ ಚಿಕಿತ್ಸೆ ನೀಡಿದರೆ ಸರಿಯಾಗುವುದು. ಮೆನೋಪಾಸ್ ನಂತರ ಕೂಡ ಮೊದಲಿನಂತೆ ಲವಲವಿಕೆಯಿಂದರೆ ಬೇಕಾಗಿದ್ದರೆ ಅದಕ್ಕೆ ನಿಮ್ಮ ಜೀವನ ಶೈಲಿ ಈ ಬದಲಾವಣೆಯನ್ನು ಮಾಡಿಕೊಳ್ಳಿ. ಮೆನೋಪಾಸ್ ಸಮಸ್ಯೆಯಿಂದ ಹೊರಬರಲು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ. ಈ ಸಮಯದಲ್ಲಿ ಯೋಗಾಸನ ತುಂಬ ಸಹಾಯಕಾರಿ. ಆಸನಗಳಲ್ಲಿ ಮುಖ್ಯವಾಗಿ ಶವಾಸನ,
ವಜ್ರಾಸನ ಕ್ರಿಯೆಗಳಲ್ಲಿ ಮುಖ್ಯವಾಗಿ ಜಲಕ್ರಿಯೆ, ಸೂತ್ರನೀತಿ, ಪ್ರಾಣಾಯಾಮ, ಮುಖ್ಯವಾಗಿ ನಾಡಿಶೋಧನ, ಭ್ರಮರಿಯನ್ನು ನಿತ್ಯ ಮಾಡಿ ನಡೆಯುವ ವ್ಯಾಯಾಮ ಒಳ್ಳೆಯದು. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ದೂರವಿರಿ. ಹೆಚ್ಚು ನೀರು ಕುಡಿಯಿರಿ. ಹಣ್ಣಿನ ರಸ ಕುಡಿಯಿರಿ. ವಾರದಲ್ಲಿ 2-3 ಎಳೆನೀರನ್ನು ಕುಡಿಯಿರಿ. ತುಂಬ ಸೆಕೆ ಎನಿಸಿದಾಗ ತಣ್ಣಿನ ಪಟ್ಟೆಯನ್ನು ಹಚ್ಚಿಕೊಳ್ಳಿ. ವಿಶ್ರಾಂತಿ ತೆಗೆದುಕೊಳ್ಳಿ. ಗಂಜಿ, ಸೊಪ್ಪು ಇವುಗಳು ನಿಮ್ಮ ಆಹಾರದಲ್ಲೇವಿರಲಿ. ಸೊಪ್ಪು, ತರಕಾರಿ ಸೇವಿಸಿ. ಧ್ಯಾನ, ಎಣ್ಣೆಯ ಮಸಾಜ್, ಚಿಕಿತ್ಸೆ ಮಾಡಿಸಿಕೊಳ್ಳಿ. ಶಿರೋಧಾರ, ಮಣ್ಣಿನ ಸ್ನಾನ ಮಾಡಿಸುವುದರಿಂದ ಉತ್ತಮ. ಆಹಾರ ಕ್ರಮ ಹೀಗಿರಲಿ. ಮೆನೋಪಾಸ್ ಸಮಯದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗುವುದರಿಂದ ಆಹಾರದ ಮೂಲಕವೇ ಈ ಕೊರತೆಯನ್ನು ಉಂಟಾಗದಂತೆ ನೋಡಿಕೊಳ್ಳಿ. ಹಾಲು, ಮೊಸರು, ಮಜ್ಜಿಗೆ ಬಳಕೆಯನ್ನು ಹೆಚ್ಚಿಸಿ. ನುಗ್ಗೆ ಸೊಪ್ಪನ್ನು ತಿನ್ನಿ. ಅಡಿಗೆಯಲ್ಲಿ ಕರಿಬೇವಿನ ಬಳಸಿ. ಇದು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಸಹಕಾರಿ. ತಾಜಾ ಸೊಪ್ಪು, ತರಕಾರಿಗಳು ಮತ್ತು ಹಣ್ಣುಗಳನ್ನು ಬಳಸಿರಿ. ಮೆನೋಪಾಸ್ ಸಮಯದಲ್ಲಿ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳು. ಮೆನೋಪಾಸ್ ನಂತರ ಅಂಡಾಶಯ ಗಾತ್ರ ಕಡಿಮೆಯಾಗುತ್ತದೆ. ಅಂಡಾಣು ಉತ್ಪತ್ತಿಯಾಗುವುದಿಲ್ಲ. ಗರ್ಭನಾಳ ನಿಶಕ್ತಿಯುಳ್ಳುತ್ತದೆ. ಗರ್ಭಾಶಯದ ಗಾತ್ರ ಕಡಿಮೆಯಾಗುತ್ತದೆ. ಯೋನಿಯಲ್ಲಿ pH ಪ್ರಮಾಣ ಕಡಿಮೆಯಾಗುತ್ತದೆ. ಆರೋಗ್ಯದಲ್ಲಿ ಜೀವನ ಶೈಲಿ ಪಾಲಿಸದಿದ್ದರೆ ಮೆನೋಪಾಸ್ ಬಳಿಕ ಬೊಜ್ಜಿನ ಸಮಸ್ಯೆ ಉಂಟಾಗುತ್ತದೆ. ಅಕಾಲಿಕ ಮೆನೋಪಾಸ್ಗಳ ಕಾರಣಗಳು. ಶಸ್ತ್ರಚಿಕಿತ್ಸೆ ಮೂಲಕ ಅಂಡಾಶಯವನ್ನು ತೆಗೆಸಿದಾಗ ಮೆನೋಪಾಸ್ ಆಗಬಹುದು. ಅದೇ ರೀತಿ ಗರ್ಭಪಾತ, ಕೃತಕ ಗರ್ಭನಾಳ, ಕ್ಯಾನ್ಸರ್ ಚಿಕಿತ್ಸೆ ತೆಗೆದುಕೊಂಡಾಗ ಅಕಾಲಿಕ ಮೆನೋಪಾಸ್ ಉಂಟಾಗುವುದು. ಹಾರ್ಮೋನ್ ವ್ಯತ್ಯಾಸದಿಂದ ದೇಹದ ತೂಕ ಹೆಚ್ಚುತ್ತದೆ, ಇಲ್ಲ ತುಂಬ ಕಡಿಮೆಯಾಗುವುದು. ಕೆಲವರಿಗೆ ಈ ಕಾರಣದಿಂದ ಖಿನ್ನತೆಯು ಉಂಟಾಗುತ್ತದೆ. ಈ ರೀತಿ ಉಂಟಾದಾಗ ಅವರಿಗೆ ಮನೆಯಲ್ಲಿಯೇ ಸರಿಯಾದ ಆರೈಕೆ ಮಾಡಿದರೆ ಬೇಗನೆ ಚೇತರಿಸಿಕೊಳ್ಳುತ್ತಾರೆ. ಮನೆಯವರ ಸಹಾಯಕವಿರಲಿ. ಅಕಾಲಿಕ ಅಥವಾ ನೈಸರ್ಗಿಕ ಮೆನೋಪಾಸ್ ಉಂಟಾದಾಗ ಮಹಿಳೆಯರಿಗೆ ಮನೆಯಲ್ಲಿಯ ಪತಿ ಹಾಗೂ ಮಕ್ಕಳ ಆರೈಕೆ ಬೇಕಾಗುತ್ತದೆ. ಈ ಸಮಯದಲ್ಲಿ ಆಕೆಗೆ ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಅಂತ ಅನಿಸಬಹುದು. ಸೂಕ್ತ ಕಾಳಜಿ ತೋರಿದರೆ ಅವಳು ಆ ಭಾವನೆ ಇಲ್ಲಾಗುತ್ತದೆ. ಅವಳಿಗೆ ಭಾವಾತ್ಮಕವಾಗಿ ಬೆಂಬಲ ನೀಡಿ. ಈ ಸಮಯದಲ್ಲಿ ಇವೆಲ್ಲ ಸಹಜ ಅಂತ ಮನೆಯವರು ಅಸಡ್ಡೆ ಮಾಡಬಾರದು. ಆರೈಕೆ ತಪಾಸಣೆ ಮಾಡಿಸಿ. ಈ ಸಮಯದಲ್ಲಿ ಥೈರಾಯ್ಡ್, ಗರ್ಭಕೋಶದ ಸಮಸ್ಯೆ ಇದ್ದರೆ ಪತ್ತೆ ಹಚ್ಚಿಸಲು ಸಹಾಯವಾಗುತ್ತದೆ. ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು. ಸ್ವಲ್ಪ ಹೊತ್ತು ಸೂರ್ಯನ ಬಿಸಿಲಿನಲ್ಲಿ ನಿಲ್ಲುವುದರಿಂದ ವಿಟಮಿನ್ ಡಿ ದೊರೆಯುತ್ತದೆ. ಇದರಿಂದ ಮೂಳೆಗಳು ಬಲಪಡುತ್ತವೆ. ಮೈ ತೂಕವು ಕಡಿಮೆಯಾಗುತ್ತದೆ. ಆಹಾರದ ಕ್ರಮ ಕಡೆಗೆ ಗಮನ ಕೊಡಿ. ಮೈ ತೂಕ ಹೆಚ್ಚಾದರೆ ಮಂಡಿ ನೋವು ಸಮಸ್ಯೆ ಉಂಟಾಗುತ್ತದೆ. ನಾರಿನ ಅಂಶ, ವಿಟಮಿನ್, ಖನಿಜಗಳನ್ನು ಅಧಿಕ ಇರುವ ಆಹಾರ ಕ್ರಮದಲ್ಲಿ ಇರಲಿ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.